ನಿಮಗೆ ಆವಾಗಲೇ ಹೇಳಿದಂಗೆ ಯೋಗ ಅಭ್ಯಾಸಗಳು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ವಾಸಿಯೋಗ, ಸ್ವರಾಯೋಗ, ಕುಂಡಲಿನಿ ಕ್ರಿಯಾಯೋಗ, ಬೇರೆ 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 ರಸ್ತೆ, ಆದರೆ ತಲುಪುವ ಜಾಗ ಒಂದೇ. ಈ ನಾನು ಹೇಳಿದ ಇಷ್ಟು ಯೋಗಾಭ್ಯಾಸಗಳಲ್ಲಿ ಯಾವುದೇ ಒಂದನ್ನು ಕೂಡ ನೀವು ತಗೊಂಡ್ರೆ ಈಗ ನಾನು ಹೇಳಿದ ಇಷ್ಟು ಬೆನಿಫಿಟ್ಗಳು ಅದರಲ್ಲಿ ಸಿಗತ್ತೆ. ಪ್ಲಸ್ ಭಗವಂತನ ಅರಿವು, ನಿಮ್ಮ ಅರಿವು ನಿಮಗೆ ಆಗತ್ತೆ, ಆತ್ಮದ ಪ್ರಚೋದನೆ ಆಗತ್ತೆ. ನೀವು ಏನಕ್ಕೆ ಹುಟ್ಟಿದ್ದೀರಿ ಆ ಪರ್ಪಸ್ ಸರ್ವ್ ಆಗತ್ತೆ. ಇಷ್ಟು ಯೋಗಗಳಲ್ಲಿ ಸರಳವಾದ ಯೋಗ ಯಾವುದು ಅಂತಂದರೆ ರಾಜಯೋಗ. ಪತಂಜಲಿ ಗುರುಗಳು ಕಂಡುಹಿಡಿದಿದ್ದು 4500 ವರ್ಷದ ಹಿಂದೆ ಭಗವದ್ಗೀತೆ, ವೇದಗಳು ಇವುಗಳಲ್ಲಿ ಯೋಗ ಅಭ್ಯಾಸದ ಬಗ್ಗೆ ಹಿಂಟ್ ಇದೆ. ಯೋಗ ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಸಾವಿರಾರು ವರ್ಷಗಳಿಂದ ಸೃಷ್ಟಿಯಾಗಿದ್ದು ಹುಟ್ಟಿದ್ದು. ಪತಂಜಲಿ ಗುರುಗಳು ಇದನ್ನು ನನಗೆ ಕೊಟ್ಟಿದ್ದಾರೆ. ಪತಂಜಲಿ ಮುನಿಗಳು ಜೀವ ಸಮಾಧಿಯಾಗಿ ಜಾಗ ಸಿದಂಬರಂ, ತಮಿಳುನಾಡು. ಆ ಸಿದಂಬರಂ ದೇವಸ್ಥಾನದಲ್ಲಿ ಪತಂಜಲಿ ಗುರುಗಳು ಮುಂದೆ ನಟರಾಜ ಶಿವ ನೃತ್ಯ ಆಡ್ತಾನ, ಅವರಿಗೆ ಪ್ರತ್ಯಕ್ಷ ಆಗ್ತಾನ, ಭಗವಂತನ ಪ್ರತ್ಯಕ್ಷ ಆಗತ್ತೆ ಅವರಿಗೆ. ಹೀಗೆ ಬೇಕಾಷ್ಟು ಯೋಗಿಗಳು ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಭಗವಂತನ ಕೃಪೆ ಅವರ ಮೇಲೆ ಇರೋದರಿಂದ ಅವರಿಗೆ ಹುಟ್ಟಿಲ್ಲ ಸಾವಿಲ್ಲ ಅಂತನ್ನೋ ಸ್ಥಿತಿ ಪಡ್ಕೋತಾರೆ. ನಮ್ಮ ದೇಹ ಮನಸ್ಸು ಎರಡನ್ನೂ ಖಂಡಿಸಿ ದಂಡಿಸಿ ಭಗವಂತನನ್ನು ಅರಿಯಲು, ಭಗವಂತನನ್ನು ಪಡೆಯಲು, ಭಗವಂತನಾಗಲು ಸರಳವಾದ ಯೋಗ ವಿದ್ಯೆ ಯಾವುದು ಅಂತಂದರೆ ರಾಜಯೋಗ. ಆದರೆ ಇತ್ತೀಚೆಗೆ ಬರೋರು ಒಬ್ಬೊಬ್ಬರು ಒಂದೊಂದು ಹೆಸರು ಕೊಟ್ಟುಬಿಟ್ಟು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಡ್ತಾರೆ. ಅದರ ಮೂಲವೇ ರಾಜ.